ವಿರಾಮದ ನಂತರ ಚಿತ್ರನಗರಿಗೆ ಸ್ಯಾಂಡಲ್ವುಡ್ ನ ಸಕ್ಸಸ್ಫುಲ್ ಡೈರೆಕ್ಟರ್ ಆರ್ ಚಂದ್ರುಗೆ ಇಂದು 37ನೇ ಹುಟ್ಟುಹಬ್ಬದ ಸಂಭ್ರಮ. ಈ ಬಾರಿ ಸಖತ್ ಗ್ರ್ಯಾಂಡ್ ಆಗಿತ್ತು. ಮನೆ ಮುಂದೆ ಶುಭಾಶಯದ ದೊಡ್ಡ ದೊಡ್ಡ ಕಟೌಟ್ಸ್. ಕನಕ ಅಂದ ತಕ್ಷಣ ಸಾಕಷ್ಟು ವಿಷಯಗಳಿದೆ. ಕನಕ ಅಂದರೆ ಫಸ್ಟ್ ಬಂಗಾರ ಅಂತ, ಸುವರ್ಣ ಅಂತ, ಕನಕ ಮಹೋತ್ಸವ ಅಂತೀವಿ. ಸೊ ಕನಕ ಅಂದರೆ ಸುವರ್ಣ ಅಂತ, ಸುವರ್ಣ ಅಂತಂದರೆ ಬಂಗಾರ ಅಂತ. ಬಂಗಾರದಂಥ ವ್ಯಕ್ತಿತ್ವ ಇರತಕ್ಕಂತಹ ಒಬ್ಬ ಅಣ್ಣವರ ಅಭಿಮಾನಿಯೊಬ್ಬನ ನಿಜ ಜೀವನದ ಕಥೆಯೇ ಈ ಕನಕ. ಸೊ ಜೊತೆಗೆ ಕನಕ ಅಂದರೆ ಒಂದು ಒಂದು ಪಂಗಡ, ಒಂದು ದೊಡ್ಡ ಜಾತಿ ಆಗುತ್ತೆ. ಸೊ ಇಲ್ಲಿ ಯಾವುದೇ ಜಾತ್ಯಾತೀತೆಯನ್ನು ನಾನು ಇಲ್ಲಿ ಹೇಳಕ್ಕೆ ಹೊರಟಿಲ್ಲ. ಅದರೊಳಗಡೆ ಒಂದು ನಿರ್ಲಿಪ್ತತೆಯನ್ನು ಒಂದು ಜೊತೆಗೆ ನಾನಾಗಲೇ ಹೇಳಿದಾಗೆ ಬಂಗಾರದಂಥ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ಮನುಷ್ಯನ ಕಥೆಯನ್ನು ಏನು ಅನ್ನೋದನ್ನು ಹೇಳಿಕೊಟ್ಟಿದ್ದೀನಿ. ಆಟೋ ಡ್ರೈವರ್ ಆಗಿ ಪಾತ್ರ ದುನಿಯಾ ದುನಿಯಾ ವಿಜಯವರು ಈಗಾಗಲೇ ಸಾಕಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿದೆ. ಮಾಸ್ತಿ ಗುಡಿ ನಂತರ ಬರತಕ್ಕಂಥ ಕನಕ ಬಗ್ಗೆ ತುಂಬಾ ಕ್ರೇಜ್ ಇದೆ. ವಿಜಯವ್ರಿಗೂ ಕೂಡ ತುಂಬ ಅಭಿಮಾನ ಇದೆ. ಇವತ್ತು ನಮ್ಮ ಬರ್ಡೇಗೆ ನಮ್ಮ ಆಲ್ಮೋಸ್ಟು ಎಲ್ಲ ನನ್ನ ಇಷ್ಟಪಡೋ ಸ್ನೇಹಿತರುಗಳು ನಮ್ಮ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದಿಂದ ಎಲ್ಲ ಬಂದರು. ನಮ್ಗೆ ಯಾವಾಗಲೂ ನಮ್ಮ ಕಡೆಯವರು ಬಂದು ನಮ್ಗೆ ವಿಶ್ ಮಾಡಿದಾಗ ಮತ್ತು ನಮ್ಮವರು ನಮ್ಮನ್ನು ಗುರುತಿಸಿದಾಗ ಆಗೋ ಖುಷಿ ಅದಕ್ಕಿಂತ ಬೇರೊಂದಿಲ್ಲ. ನನ್ನ ಸ್ನೇಹಿತ ನಮ್ಮ ಜೊತೆ ಇರತಕ್ಕಂಥ ಯಾವಾಗಲೂ ಪ್ರಥಮ್ ಇವತ್ತು ಸ್ಟಾರು, ಪ್ರಥಮ ಕೂಡ ಪ್ರತಿ ವರ್ಷ ಬಂದ ಹಾಗೆ ಇವತ್ತು ಸ್ಟಾರ್ ಆಗಿ ಬಂದು ವಿಶ್ ಮಾಡಿದ್ರು. ಸೊ ಎಲ್ಲ ಒಂದು ಕಡೆ ಇಷ್ಟೇ ಜೀವನ, ಲೈಫಲ್ಲಿ ಇವತ್ತೇನೋ ಇರ್ತೀವಿ ನಾಳೆ ಏನೋ ಆಗ್ತೀವಿ, ಇದೆಲ್ಲವೂ ಯಾವಾಗ ಅಂತ ನಾವು ಒಂದು ಸಾಧನೆ ಮಾಡಬೇಕು. ಆ ಸಾಧನೆ ಮಾಡೋದಕ್ಕೆ ಪ್ರೇರೇಪಣೆಯೇ ನನ್ನ ಎಲ್ಲ ಸ್ನೇಹಿತರುಗಳು. ಖುಷಿ ಆಗ್ತಾ ಇದೆ, ನನಗೆ ಅವರ ಗಿಫ್ಟು, ದೇವರು ನನಗೆ ಅವ್ರನ್ನ ಕೊಟ್ಟಿದ್ದಾರೆ ಗಿಫ್ಟಾಗಿ. ನಾನೇನು ಅವ್ರಿಗೆ ಗಿಫ್ಟ್ ಕೊಟ್ಟಿಲ್ಲ, ಪ್ರತಿ ವರ್ಷನೂ ಖುಷಿ ಆಗ್ತಾಯಿದೆ, ಖುಷಿ ಆಗ್ತಾ ಇದೆ. ಹ್ಯಾಪಿ ಬರ್ಡೇ ಸಣ್ಣರುಣ್ಣ ಸಕ್ಸಸ್ಫುಲ್ ಡೈರೆಕ್ಟರ್ ಆರ್ ಚಂದ್ರು ಅವರಿಗೆ ಇಂದು 37ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ತನ್ನ ಮನೆಯಲ್ಲೇ ಮತ್ತು ಅಭಿಮಾನಿಗಳ ಜೊತೆ ಸಂಭ್ರಮ ಆಚರಿಸ್ತಾ ಇದ್ದಾರೆ. ಮನೆ ಅವ್ರನ್ನೇ ಕೇಳೋಣ, ಯಾವ ಥರ ಆಚರಣೆ ಮಾಡ್ಕೊಂಡಿದ್ದಾರೆ, ಮುಂದಿನ ಏನಿದೆ, ಈ ಮುಂದೆ ಯಾವ ಚಿತ್ರ ಕೊಡ್ತಾಯಿದ್ದಾರೆ ಅಂತ ಅವ್ರನ್ನೇ ಕೇಳೋಣ. ಸಮದ್ಲಿಗೆ ಮಯೂರ ಸುದ್ದಿವಾಹಿನಿ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಹಾಂ ಸರ್, ಮುಂದೆ ಇವತ್ತು 37ನೇ ಹುಟ್ಟುಹಬ್ಬ ಸಂಭ್ರಮ ನಿಮಗೆ ಹೆಂಗೆ ಅನಿಸಿದೆ ಸರ್? ಇಲ್ಲ, ಪ್ರತಿ ವರ್ಷನೂ ನಮಗೆ ನಿಮ್ಮ ಬರ್ತ್ಡೇ ಬಂದಾಗಲಿಲ್ಲ ಏನು ಮಾಡಿದ್ವಿ ಗೊತ್ತಿಲ್ಲದೆ ಒಂದು ವರ್ಷ ಕಳೆದೋಯ್ತಲ್ಲ ಅಂತ ಒಂದು ಡೆಫಿನೆಟಾಗಿ ಒಂದು ಫೀಲ್ ಆಗುತ್ತೆ. ಇನ್ನು ಮುಂದಿನ ವರ್ಷ ಆದರೂ ಏನಾದರೂ ಕೊಡಬೇಕಲ್ವ, ಏನಾದರೂ ಸಾಧನೆ ಮಾಡಬೇಕಲ್ವ ಅಂತ ಎಚ್ಚರಿಕೆ ಗಂಟೆ ಹೊಡೆಯುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಭಾಳ ಖುಷಿ ಪಡೋ ಒಂದು ವಿಚಾರ ಇದೆ. ಏನಕ್ಕೆ ಅಂತಂದರೆ ಎಷ್ಟೋ ವರ್ಷಗಳು ನಾವು ನಿರ್ದೇಶಕನಾಗೋವರೆಗೂ ನಮಗೆ ಗೊತ್ತಿಲ್ಲದೆ ನಮ್ಮ ಬರ್ಡೇ ಪಾಸ್ ಆಗಿ ಹೊಟ್ಟೋಗ್ತಾ ಇತ್ತು. ಇವತ್ತು ನಾವು ಗೊತ್ತಿಲ್ಲದೆ ಇದ್ದರೂ ಕೂಡ 3 ದಿನ ಹಿಂದೆಯೇ ನಮ್ಮ ಅಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಿಗೆ ನಮ್ಮ ಸಿನಿಮಾ ನೋಡ್ತಕ್ಕಂಥ ಪ್ರೇಕ್ಷಕರುಗಳು ಸ್ನೇಹಿತರುಗಳು ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ 12 ಗಂಟೆಯಿಂದ ಬಂದು ಕೇಕ್ ಕಟ್ ಮಾಡಿಸ್ತಾರೆ, ವಿಶ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಸೊ ಇವೆಲ್ಲ ನಾನು ಅನ್ಕೋತೀನಿ ಅವರ ಆಶೀರ್ವಾದ, ಅವರ ಆರೈಕೆ, ಅವರ ಪ್ರೀತಿ. ಅದರಿಂದನೇ ನಾನು ಇವತ್ತು 9 ಸಿನಿಮಾಗಳನ್ನು ಸಕ್ಸಸ್ಫುಲ್ ಸಿನಿಮಾಗಳಿಗೆ ಕೊಡೋಕ್ಕೆ ಸಾಧ್ಯ ಆಯಿತು. ಈಗ ಕನಕ ಸಿನಿಮಾನ ಸ್ಟಾರ್ಟ್ ಮಾಡಿದ್ದೀನಿ ದುನಿಯಾ ವಿಜಯವ್ರ ಕಾಂಬಿನೇಷನಲ್ಲಿ. ಮಾಸ್ತಿ ಗುಡಿ ನಂತರ ಬರೋದು ಕನಕ ಅಣ್ಣವರ ಅಭಿಮಾನಿ ಅಂತ ಈಗಾಗಲೇ ಸಾಕಷ್ಟು ಕ್ರೇಜನ್ನು ಕ್ರಿಯೇಟ್ ಮಾಡಿದೆ. ನಾನು ನನ್ನ ಸಿನಿಮಾಗಳು ಇಷ್ಟಪಡ್ತಕ್ಕಂಥ ಆಡಿಯನ್ಸ್ಗೆ, ಐ ಮೀನ್ ಪ್ರೇಕ್ಷಕರಿಗೆ, ಕನಕ ಸಿನಿಮಾನ ಗಿಫ್ಟಾಗಿ ಕೊಡೋಕ್ಕೆ ಇಷ್ಟಪಡ್ತೀನಿ, ಕೊಡ್ತಿದ್ದೀನಿ ಖಂಡಿತವಾಗ್ಲೂ. ಯಾರ್ಯಾರು ತಾಜ್ಮಹಲ್, ಚಾರ್ಮಿನಾರ್, ಮೈಲಾರಿ ಇವೆಲ್ಲವನ್ನೂ ಈ ಥರದ ಪ್ಯಾಟ್ರನಲ್ಲಿ ಚಂದ್ರು ಸರ್ ಸಿನಿಮಾಗಳು ಮಾಡಬೇಕು ಅಂದ್ಕೊಳ್ತಿದ್ರು, ಅವರಿಗೆ ಪ್ಯಾಕೇಜಾಗಿ ಒಂದು ಒಳ್ಳೆ ಕತೆ ಜೊತೆಗೆ ಒಂದು ಎಂಟರ್ಟೈನ್ಮೆಂಟು ಪ್ಲಸ್ ಆ್ಯಕ್ಷನ್ ಸಿನಿಮಾನ ಕೊಡ್ತೀನಿ. ಪ್ರತಿ ವರ್ಷ ಹೇಳ್ದಂಗೆ ನಿಮ್ಮದೇ ಆದಂಥ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇತ್ತು. ಇವತ್ತು ನಿಮ್ಮದೇ ಆದ ಸಿನಿಮಾ ನಿರ್ಮಾಣದಲ್ಲಿ ಕನಕ ನಿರ್ಮಾಣ ಆಗ್ತಾ ಇದೆ, ನಿರ್ದೇಶನ ಮಾಡ್ತಾ ಇದ್ದೀರಾ. ಈ ಸಿನಿಮಾ ನೆಕ್ಸ್ಟ್ ವರ್ಷದ ಬರ್ತ್ಡೇ ಕೊಡ್ತೀರಾ ಅಥವಾ ಅದು ಇನ್ನು ಅತಿ ಶೀಘ್ರದಲ್ಲೇ ಏನಾದರೂ ಕೊಡಬೇಕು ಅಂತ ಏನಾದರೂ ಪ್ಲ್ಯಾನಿಂಗ್ ಏನಾದರೂ ನಡೀತಿದೆಯಾ ಸರ್? ಇಲ್ಲ, ಚಿತ್ರ ಎಷ್ಟು ದಿನ ತೊಗೊಳುತ್ತೆ ಅಂತ ನಮ್ಮ ಕೈಯಲ್ಲಿರಲ್ಲ. ಕೆಲವೊಂದು ವಾತಾವರಣಕ್ಕೆ ತಕ್ಕಂತೆ, ಕೆಲವೊಂದು ಪಾತ್ರಧಾರಿಗಳಿಗೆ ತಕ್ಕಂತೆ, ಕೆಲವೊಂದು ಗೆಟಪ್ಗೆ ತಕ್ಕಂತೆ ಇವೆಲ್ಲವೂ ಸಪೋರ್ಟ್ ಮಾಡೋದ್ರಿಂದ ಈಗಲೇ ಯಾವುದನ್ನು ಕಮಿಟ್ ಮಾಡೋಕ್ಕಾಗಲ್ಲ. ಚಿತ್ರೀಕರಣ ಸ್ಟಾರ್ಟ್ ಆಗಿದೆ, ನೋಡೋಣ. ಇನ್ನು ಕನಕ ಬಗ್ಗೆ ಹೇಳೋದಾದರೆ ಎಲ್ಲೆಲ್ಲಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಇಲ್ಲ, ಈಗ ಶೆಡ್ಯೂಲ್ ಆಲ್ಮೋಸ್ಟು ಬ್ಯಾಂಗ್ಳೂರ್ ಸರೌಂಡಿಂಗ್ ಇದೆ, ನೆಕ್ಸ್ಟ್ ಶೆಡ್ಯೂಲು ನಾರ್ತ್ ಕರ್ನಾಟಕ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಬರ್ತ್ಡೇ ಬಾಯ್ ಹರ್ಚಂದ್ರು ಅವರ ಮನದಾಳದ ಮಾತಾಗಿತ್ತು. ಬೆಂಗಳೂರಿನಿಂದ ವಿಡಿಯೋ ಜರ್ನಲಿಸ್ಟ್ ಗುರುರಾಜ್ ಜೊತೆ ಕೌಶಿಕ್, ಮಯೂರ.